ಕಳೆದ 15 ವರ್ಷಗಳಿಂದ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಅನೇಕ ಭ್ರಷ್ಟಾಚಾರ ಮತ್ತು ಸುಳ್ಳು ಆಶ್ವಾಸನೆಗಳು ಮತ್ತು ಕೋಮು ಗಲಭೆಗಳ ಬಗ್ಗೆ ತಮಗೀಗಾಗಲೇ ಅನೇಕ 15 ವರ್ಷಗಳಿಂದ ಕೂಡ ತಮ್ಮ ಪತ್ರಿಕೆಗಳೇ ಕೂಡ ಪ್ರಕಟ ಆಗಿದೆ. ಇವತ್ತು ಮೋದಿ ಸರ್ಕಾರ ಬಂದಾದ ಮೇಲೆ ಏನೆಲ್ಲ ಖಾಸಗೀಕರಣ ಮಾಡಿದ್ದಾರೆ ಅಂತೇಳಿ, ಕಳೆದ 1947 ಸ್ವಾತಂತ್ರ್ಯ ಬಂದಾಗಿಂದ, ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದಾಗಿಂದ ನಮ್ಮ ದೇಶದಲ್ಲಿ ಸಾರ್ವಜನಿಕರ ಸಂಸ್ಥೆಗಳು ಹುಟ್ಟಾಕಿರ್ತಕ್ಕಂಥ ಅವೆಲ್ಲ ಕೂಡ ಖಾಸಗೀಕರಣ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ. ಹೇಳಬೇಕಂದ್ರೆ ಭಾರತದ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಸಮಯದಲ್ಲಿ 33 ಸಾರ್ವಜನಿಕರ ವಲಯದ ಸಂಸ್ಥೆಗಳನ್ನು ಹುಟ್ಟಾಕಿದ್ರು, ಖಾಸಗೀಕರಣ 0. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ 5, ಖಾಸಗೀಕರಣ 0. ಇಂದಿರಾ ಗಾಂಧಿ ಕಾಲದಲ್ಲಿ 66 ಸಾರ್ವಜನಿಕರ ಸಂಸ್ಥೆ ಹುಟ್ಟಾಕರು, ಖಾಸಗೀಕರಣ 0. ರಾಜೀವ್ ಗಾಂಧಿ 16, ವಿ ಪಿ ಸಿಂಗ್ ಅವಧಿಯಲ್ಲಿ 2, ಪಿ ವಿ ನರಸಿಂಹರಾವ್ ಅವಧಿಯಲ್ಲಿ 14, ಐ ಕೆ ಗುಜ್ರಾಲ್ ಕಾಲದಲ್ಲಿ 3, ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ 17, ಮನಮೋಹನ್ ಸಿಂಗ್ ಕಾಲದಲ್ಲಿ 23, ನರೇಂದ್ರ ಮೋದಿ ಕಾಲದಲ್ಲಿ 0. ಖಾಸಗೀಕರಣ 23. ಅಟಲ್ ಬಿಹಾರಿ ವಾಜಪೇಯಿ ಅದೇ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ 17 ಖಾಸಗೀಕರಣ, ಮನಮೋಹನ್ ಸಿಂಗ್ ಕಾಲದಲ್ಲಿ 3. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಖಾಸಗಿ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ಇನ್ನು ಮುಂದೆ ಈ ಸಲ ಏನೋ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಸಂವಿಧಾನ ಬದಲಾವ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ರಾಜಾರೋಷವಾಗಿ ಹೇಳ್ಬೇಕಾದ್ರೆ ತಮಿಳ್ನಾಡಲ್ಲಿ ಮೊನ್ನೆ ಹೇಳಿದ್ದಾರೆ, ಯಾರೇ ಅಂಬೇಡ್ಕರ್ ಬಂದರೆ ಕೂಡ ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ. ಆಯಿತು, ಮೋದಿಯವರು ಹೇಳಿಕೆನ ಒಪ್ಕೊಳ್ಳೋಣ, ಅಂಬೇಡ್ಕರ್ ಬಂದರೆ ಸಂವಿಧಾನ ಮಾಡೋಕ್ಕಾಗಲ್ಲ. ಮತ್ತು ಅನಂತಕುಮಾರ್ ಹೆಗಡೆ ರಾಜಸ್ಥಾನ್ ಅವರು ಒಂದು ಎಮ್ ಎಲ್ ಎ, ಮತ್ತು ಇಲ್ಲ ಬಸವರಾಜ್ ಜತ್ನಾಳ್ ಅವರು, ಇವರೆಲ್ಲ ಹೇಳಿಕೆ ಕೊಟ್ಟಾಗ ಯಾಕೆ ಅವ್ರ ಮೇಲೆ ಇದುವರೆಗೂ ಕ್ರಮ ಕೈಗೊಳ್ಳಿಲ್ಲ, ಯಾಕೆ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿಲ್ಲ, ಯಾಕೆ ಅವರು ಸಂಸತ್ ಸ್ಥಾನದಿಂದ ವಜಾಗೊಳಿಸಿಲ್ಲ ಅಂದರೆ, ಈ ದೇಶದ ಪ್ರಧಾನಿಯಾಗಿ ನಾನು ಇರೋದು ಇರ್ತೀನಿ, ನೀವು ಹೇಳಿಕೆ ಕೊಡೋದು ಕೂಡ ನೀವು ಬದಲಾವಣೆ ಮಾಡೋದು ಮಾಡ್ತೀನಿ, ಮೇಲೆ ಮಾತ್ರ ಅಂಬೇಡ್ಕರ್ ಸಂವಿಧಾನ, ಒಳಗಡೆ ಪೇಜ್ಗಳು ಮಾತ್ರ ಮನಸ್ಫೂರ್ತಿ. ಯಾಕೆಂದರೆ ಆರ್ ಎಸ್ ಎಸ್ ಮುಂದಿನ 2025 100 ವರ್ಷ ತುಂಬ್ತಾ ಇದೆ, ಇವರ ಅಜೆಂಡಾ ಹಿಂದೂ ರಾಷ್ಟ್ರ ಮಾಡಬೇಕಂತ ಇರ್ತಕ್ಕಂಥದ್ದು, ದಲಿತ ಚಳವಳಿಗೆ 50 ವರ್ಷ ತುಂಬ್ತಾ ಇದೆ. ಇವರು ಅಜೆಂಡಾ ಏನು ಅಂತ ಹೇಳಿದ್ರೆ ಭಾರತ ಸಂವಿಧಾನಕ್ಕೆ 75 ವರ್ಷ ಆಗ್ತಾ ಇದೆ. ಅಂದರೆ ಇವರು ಒಟ್ಟಾರೆ ಏನು ಅಂತ ಹೇಳಿದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ. ಮೋದಿ ಇಷ್ಟೆಲ್ಲ ಸಮರ್ಥನೆ ಮಾಡ್ಕೊಳ್ಬೇಕಾದ್ರೆ ಯಾಕೆ ಒಬ್ಬರ ಮೇಲೆ ಇದುವರೆಗೂ ಕ್ರಮ ಕೈಗೊಳ್ಳಿಲ್ಲ, ಈಗಲೂ ಕೂಡ ಕ್ರಮ ಕೈಗೊಳ್ಳಿಲ್ಲ? ಇದು ಚುನಾವಣೆಯ ಗಿಮಿಕ್ ಹೇಳಿಕೆ ಅಂತ ನಾವು ದಲಿತ ಸಂಘರ್ಷ ಸಮಿತಿ ಖಂಡನೆ ಮಾಡ್ತಾ ಇದ್ದೀರಿ. ಆದ್ದರಿಂದ ಬಂಧುಗಳೇ, ಇವತ್ತು ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನನ್ನು ಉಳಿಬೇಕಾದ್ರೆ ಅದು ಕೇವಲ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಒಂದು ಏಕೈಕ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ, ಜಾತ್ಯತೀತ ಪಕ್ಷ ಅಂತೇಳಿ. ಈಗ ಕಳೆದ 40 ವರ್ಷಗಳಿಂದ ಕೂಡ ಜನತಾದಳಕ್ಕೆ, ಜಾತ್ಯತೀತ ಪಕ್ಷಕ್ಕೆ, ದಲಿತ ಸಂಘರ್ಷ ದಲಿತ ಚಳವಳಿ ಬೆಂಬಲ ನೀಡ್ತಾ ಬಂತು. ಇವತ್ತು ಅದು ಕೂಡ ಹೋಗಿ ಕೋಮುವಾದಿ ಜೊತೆ ಕೈ ಜೋಡಿಸಿದೆ. ಆದ್ದರಿಂದ ಈಗ ನಮ್ಮ ಕಣ್ಣು ಮುಂದೆ ಅನಿವಾರ್ಯವಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀರಿ. ಆದ್ದರಿಂದ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಶೋಷಿತರ ಸಮುದಾಯ, ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಶೋಷಿತರ ಸಮುದಾಯಗಳಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಜನರನ್ನು ಜಾಗೃತಿಗೊಳಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. ಜೈ ಭೀಮ್.